ಚಿಕ್ಕೋಡಿ ಇಲ್ಲಿನ ಶಿಸಾಯಿ ಕ್ರೆಡಿಟ್ ಸೌಹಾರ್ದ ಸಹಕಾರಿಯು ದಶಮಾನೋತ್ಸವ ಆಚರಣೆಯಲ್ಲಿದ್ದು ಗ್ರಾಹಕರಿಗೆ ಅನೇಕ ಸೌಲಭ್ಯಗಳನ್ನು ನೀಡಿ ಗಡಿಭಾಗದಲ್ಲಿ ಮಾದರಿ ಸಹಕಾರಿ ಸಂಸ್ಥೆಯಾಗಿ ಬೆಳವಣಿಗೆ ಕಾಣುತ್ತಿದೆ ಎಂದು ಸಂಸ್ಥೆ ಸಂಸ್ಥಾಪಕ ಜಗದೀಶ್ ಕೌಟಗಿಮಠ ತಿಳಿಸಿದರು. ಸಹಕಾರಿ ಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, 2014 ಕಾರ್ಯಾರಂಭಗೊಂಡು ಒಂದು ಶಾಖೆ ಮೂಲಕ ತನ್ನ 458 ಸದಸ್ಯರು ಹಾಗೂ 20 ಲಕ್ಷ ರೂಪಾಯಿ ಷೇರು ಬಂಡವಾಳ ಹೊಂದಿ ಪ್ರಸಕ್ತ ಸಾಲಿನಲ್ಲಿ 19 ಶಾಖೆಗಳು ಮತ್ತು 4 ಇ ಸ್ಟ್ಯಾಂಪಿಂಗ್ ಕೇಂದ್ರ ಮೂಲಕ 4,815 ಸದಸ್ಯರಿಗೆ ಸೇವೆ ಒದಗಿಸುತ್ತಾ ಒಟ್ಟು 74 ಲಕ್ಷ ರೂಪಾಯಿ ಷೇರು ಬಂಡವಾಳ ಹೊಂದಿರುತ್ತದೆ. ಆರಂಭಿಕ ವರ್ಷದಲ್ಲಿ ಒಟ್ಟು 54 ಲಕ್ಷ ರೂಪಾಯಿ ಠೇವಣಿ ಹೊಂದಿದ್ದು ಪ್ರಸಕ್ತ ಸಾಲಿನಲ್ಲಿ 101,49,00,000 ರೂಪಾಯಿ ಠೇವಣಿ ಹೊಂದಿದೆ ಎಂದು ಹೇಳಿದರು. ಆರಂಭಿಕ ಆರ್ಥಿಕ ವರ್ಷದಲ್ಲಿ ಒಟ್ಟು 76 ಲಕ್ಷ ರೂಪಾಯಿ ದುಡಿಯುವ ಬಂಡವಾಳ ಹೊಂದಿ ಪ್ರಸಕ್ತ ಸಾಲಿನಲ್ಲಿ 128 ಕೋಟಿ ರೂಪಾಯಿ ಹೊಂದಿರುತ್ತದೆ. ದುಡಿಯುವ ಬಂಡವಾಳ ಆರಂಭದ ವರ್ಷಾಂತ್ಯಕ್ಕೆ ಒಟ್ಟು 1,44,00,000 ರೂಪಾಯಿ ಒಟ್ಟು ವಹಿವಾಟು ಹೊಂದಿದ್ದು, ಕಳೆದ ವರ್ಷಾಂತ್ಯಕ್ಕೆ 611,67,00,000 ರೂಪಾಯಿ ಒಟ್ಟು ವಹಿವಾಟು ಹೊಂದಿರುತ್ತದೆ. ಸಹಕಾರಿಯು 59 ಲಕ್ಷ ರೂಪಾಯಿ ಮೌಲ್ಯದ ಸ್ವಂತ ಕಟ್ಟಡ, 24 ಲಕ್ಷ ರೂಪಾಯಿ ಮೌಲ್ಯದ ಡಾಟಾ ಸೆಂಟರ್ ಹಾಗೂ ಕೋರ್ ಬ್ಯಾಂಕಿಂಗ್ ತಂತ್ರಾಂಶ ಹೊಂದುವುದರ ಮೂಲಕ 2022 ಒಟ್ಟು 2,47,00,000 ರೂಪಾಯಿ ಸ್ವಂತ ಆಸ್ತಿ ಹೊಂದಿರುತ್ತದೆ. ಸಹಕಾರಿಯ ಸದಸ್ಯರುಗಳ ಹಿತದೃಷ್ಟಿಯಿಂದ ಹಾಗೂ ಗ್ರಾಹಕರ ಅನುಕೂಲಕ್ಕಾಗಿ ಚಿಕ್ಕೋಡಿ, ಬೈಲಹೊಂಗಲ, ಮುನವಳ್ಳಿ ಹಾಗೂ ಬೆಳಗಾವಿ ನಗರದಲ್ಲಿ ಈ ಸ್ಟ್ಯಾಂಪ್ ಮತ್ತು ಆರ್ಟಿಸಿ ಉತ್ತಾರ ಸೌಲಭ್ಯಗಳು ಪ್ರಾರಂಭಿಸಿದ್ದೇವೆ. ಸಹಕಾರಿಯ ಸದಸ್ಯರುಗಳಿಗೆ ಜೀವ ವಿಮೆ, ವಾಹನ ವಿಮೆ ಹಾಗೂ ಆರೋಗ್ಯ ವಿಮೆ ಸೌಲಭ್ಯಗಳು ಒದಗಿಸಿತು ಹಾಗೂ ಸಾಲಗಾರರಿಗೆ ಅಪಘಾತ ವಿಮೆ ಒದಗಿಸಲಾಗಿದೆ. ಪ್ರತಿ ವರ್ಷ ಸೇವಾ ಪರಿವಾರದವರು ಕೈಗೊಳ್ಳುವ ಸಾಮೂಹಿಕ ವಿವಾಹಕ್ಕೆ ಸಹಾಯಹಸ್ತ ನೀಡುವ ಮೂಲಕ ಸಾಮಾಜಿಕ ಕಾರ್ಯ ಮಾಡಲಾಗುತ್ತದೆ. ಸಹಕಾರಿ ಸದಸ್ಯರುಗಳಿಗೆ ಪೂರ್ಣ ಗಣಕೀಕರಣ ಹೊಂದಿದ್ದ ಕೋರ್ ಬ್ಯಾಂಕಿಂಗ್ ಸೇವೆ, ಮುಂಗಡ ಟಿಕೆಟ್ ಬುಕ್ಕಿಂಗ್, ಬಸ್, ರೈಲು, ವಿಮಾನ ಟಿಕೆಟ್ ಬುಕ್ಕಿಂಗ್ ಹಾಗೂ ಮೊಬೈಲ್ ಡಿಟಿಎಚ್ ರೀಚಾರ್ಜ್ ಹಾಗೂ ಎಲ್ಐಸಿ ಮತ್ತು ಇನ್ನಿತರ ಎಲ್ಲ ವಿಮಾ ಕಂಪನಿಗಳ ಪ್ರೀಮಿಯಂ ತುಂಬುವ ವಿವಿಧ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಸಹಕಾರಿ ಉಪಾಧ್ಯಕ್ಷ ಷಡಾಕ್ಷರಿ ಮುಗೇರಿ, ಸಂಜೀವ ಗಿಡ್ಡವೀರ, ರಾಜು ಹಿರೇಮಠ, ಶಿಂತ್ರೆ ಮುಂತಾದವರಿದ್ದರು. ಈ ಬಾರಿ ಸಂಸ್ಥೆ ಇರುವಂತಹ ಡಿಪಾಸಿಟ್ಗಳ ಮೇಲೆ ಹೊಸದಾಗಿ ಬರುವಂತದ್ದು ಡಿಸೆಂಬರ್ 1 ಮಾರ್ಚ್ 30 ಮಾರ್ಚ್ 31 ಆಗುವಂತಹ ಡಿಪಾಸಿಟ್ ಮೇಲೆ ದಶಮಾನೋತ್ಸವ ನಿಮಿತ್ತವಾಗಿ 1% ಜಾಸ್ತಿ ಬಡ್ಡಿ ದರವನ್ನು ಕೊಡುವಂತ ವ್ಯವಸ್ಥೆ ಕೂಡ ನಮ್ಮ ಸದಸ್ಯರಿಗೆ ಮಾಡಿದ್ವಿ. ಹೀಗೆ ಈ ಒಂದು ಕಳೆದ 10 ಈ ಸಂಸ್ಥೆ ಮುಖಾಂತರ ಸರ್ಕಾರ ಕ್ಷೇತ್ರದಲ್ಲಿ ಅದು ಕ್ರೆಡಿಟ್ ಸಂಸ್ಥೆಗಳ ಹಣಕಾಸು ವ್ಯವಹಾರ ನಡೆಸುವಂತಹ ಸಂಸ್ಥೆಗಳಲ್ಲಿ ನಾವು ವ್ಯಕ್ತಿಗತವಾಗಿ ಮೊದಲನೇ ಬಾರಿಗೆ ಒಂದು ಸಂಸ್ಥೆಯಲ್ಲಿ ಬಂದು ಇದರ ಮುಖಾಂತರ ರಾಜ್ಯ ಸಂಯುಕ್ತ ಸರ್ಕಾರಿಯ ಕಳೆದ 5.5 ವರ್ಷ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದೆ. ರಾಜ್ಯಾದ್ಯಂತ ಇರುವಂತಹ ಎಲ್ಲ ಸರ್ಕಾರಗಳ ಭೇಟಿ ಆಯಿತು. ಅದೇ ರೀತಿ ಈ ಬಾರಿ ನಿರ್ದೇಶನಕ್ಕೆ ಬೆಳಗಾವಿ ಜಿಲ್ಲೆಯ ನಿರ್ದೇಶನಕ್ಕೆ ಮತ್ತೆ ಭಾಗವಹಿಸಿ ಬಂದಿದ್ದೇನೆ. ಅದರ ಜೊತೆಗೆ ಸರ್ಕಾರಿ ನಿರ್ದೇಶಕರಿಗೆ ಹಲವಾರು ಸಂಸ್ಥೆಗಳ ಶಿರ್ಸಿಯಲ್ಲಿರುವಂತಹ ಒಂದು ತೋಟಗಾರಿಕಾ ಸಂಸ್ಥೆಯನ್ನು ಕೂಡ ಸಂಸ್ಥೆಯವರು ಅಲ್ಲಿಯವರೆಗೆ ಕರೆಸಿ ಅವರಿಂದ ನಾವು ಟ್ರೈನಿಂಗ್ ತಗೊಳ್ಳುವಂತಹ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಅಂದ್ರೆ ಒಂದು ಒಂದೇ ಸೂರಿನಲ್ಲಿ ಗ್ರಾಹಕರಿಗೆ ಎಲ್ಲಾ ವ್ಯವಸ್ಥೆಗಳು ಸಿಗುವಂತಹದನ್ನು ಕೂಡ ಒಂದು ಚಿಕ್ಕೋಡಿ ನಗರದಲ್ಲಿ ನಮ್ಮ ಸೌಹಾರ್ದದ ಮೂಲಕ ಮಾಡಬೇಕನ್ನುವಂತ ಅಭಿಲಾಷೆ ಪೂರ್ಣ ಮಾಡಿ ವ್ಯಕ್ತಪಡಿದೆ. ಮುಂದಿನ ದಿನಗಳಲ್ಲಿ ಕೂಡ ಅಂತ 10 ಜನರಿಗೆ ಬೇಕಾಗುವಂತ ಕೆಲಸಗಳನ್ನ ನಮ್ಮ ಸರ್ಕಾರಿ ಮಾಡುತ್ತದೆ ಅನ್ನುವಂತ ವಿಷಯ ಹೇಳಿ ಕೊಡಬೇಕಂದ್ರೆ ಗ್ರಾಹಕರ ಜೊತೆ ಯಾವ ರೀತಿ ವರ್ತನೆ ಮಾಡಬೇಕು, ನಮ್ಮಲ್ಲಿರುವಂತಹ ಯಾವುದೇ ಸ್ಕೀಮ್ಗಳಿರ್ಬೋದು, ಸರ್ಕಾರಿಯ ಆಡಳಿತ ಮಂಡಳಿ ಪರವಾಗಿ ಈಗಿನ ಅಧ್ಯಕ್ಷ ಬಿಗ್ ಬಜಾರ್ ಟೈಪ್ ಒಂದು ಬಜಾರ್ ಎಲ್ಲ ಸೌಲಭ್ಯಗಳು ಸಿಗ್ತಿರ್ಬೇಕು ಅಂತ ಮಾಡಬೇಕನ್ನುವಂತ ವಿಚಾರ ಇಟ್ಕೊಂಡಿವಿ. ಅದು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿ ಅದನ್ನ ಗ್ರಾಹಕರಿಗೆ ಸೌಲಭ್ಯ ಸಿಗಬೇಕು. ಅದು ಕಿರಾಣ ಆಗಿರ್ಬೋದು ಅಥವಾ ಇನ್ನಿತರ ಕಟ್ಟಡ ಇರ್ಬೋದು, ಇನ್ನಿತರ ಯಾವುದೇ ಒಂದು ಸೂರ್ಯ ಒಬ್ಬ ಗ್ರಾಹಕರಿಗೆ ಏನ್ ಕೊಡ್ಬೇಕು. ಯಾಕಂದ್ರೆ ಚಿಕ್ಕೋಡಿಯಲ್ಲಿ ನಿಮ್ಗೆ ವಿಶೇಷವಾಗಿ ಹೇಳ್ತೀನಿ, ಇವತ್ತು ಬೇರೆ ಊರಿಂದ ಪ್ರತಿ ದಿವಸ 50 ರೂಪಾಯಿ ಮಾಲ್ ಬರ್ತದೆ ಎಲ್ಲ ಸೇರ್ತದೆ ಅಂದ್ರೆ
ಕನ್ಸ್ಯೂಮರ್ ಆಸ್ತಿನ ಊರಾಗ ಹಾಕಬೇಕು. ಅಂಥದ್ದು ನಾವು ಒಂದಷ್ಟು ಮಂದಿಗಳು ಕೊಟ್ಟು ಅಂದ್ರೆ ಎಲ್ಲ ಸೌಲಭ್ಯಗಳು ಸಿಕ್ಕಂಗ. ಅಂದ್ರೆ ಮಾಲ್ ತೆಗಿತಾರಂದಂಗೆ ಮಾಲ್ ಅಂದ್ರೆ ಸ್ಪೆಸಿಫಿಕ್ ಮಾಲ್ ಅಂತ ಮಾಡಿಲ್ಲ, ಎಲ್ಲ ಸೌಲಭ್ಯಗಳು ಒಂದಷ್ಟು ಮಂದಿ ಎಲ್ಲ ಸೌಲಭ್ಯ ಸಿಕ್ಕಿದೆ. ಮಾಲ್ ಅಂದ್ರೆ ಕೆಲವು ಕಡೆ ಬರೀ ಬಟ್ಟೆ ಇರ್ತೈತಿ, ಕೆಲವು ಕಡೆ ಕಿರಾಣಿ ಅಷ್ಟೇ ಎಲ್ಲಾನೇ ಸಿಗ್ಬೇಕು ಅನ್ನೋದು ಅದು ಇನ್ನೂ ಪ್ರಾಥಮಿಕ ಹಂತದೊಳಗೆ ಚರ್ಚೆ ಮಾಡಿ ಅದನ್ನು ಕೂಡ ಮಾಡಬೇಕು ಅಂತ ಆಸೆ ಐತಿ. ಅದು ನಮ್ಮ ಊರಾಗ ಇಲ್ಲ ಊರದಲ್ಲಿ ಮಾಡಿ ಅದನ್ನ ಕಡ್ಡಾಯಕ್ಕೆ ಇಬ್ಬರು ಗೌರ್ಮೆಂಟ್ ಎಂಪ್ಲಾಯ್ ಅಂತ ಸಾಕಷ್ಟು ಶಿಕ್ಷಕರು ಇರ್ಬೋದು, ಸರ್ಕಾರಿ ನೌಕರ ಇರ್ಬೋದು, ಬೇಡ ಹಳ್ಳಿ ಹಳ್ಳಿ ಇರ್ಬೋದ ಶಿಕ್ಷಕರು ಇರ್ಬೋದು, ಅವ್ರಿಗೆಲ್ಲ ಸರ್ವಿಸ್ ಕೊಡುವಂಥದ್ದು. ಇವತ್ತು ಅವ್ರದ್ದು ಮುನ್ಸಿಪಾಲಿಟಿ ಟ್ಯಾಕ್ಸ್ ತುಂಬೋದು ಇರ್ಬೋದು, ಅವ್ರಿಗೆ ಒಂದು ಯಾವುದೇ ಗೌರ್ಮೆಂಟ್ ಟ್ಯಾಕ್ಸ್ ಇರ್ಬೋದು, ಕಿರಾಣಿ ಸಾಮಾನು ಬೇಕಾಗಿರ್ಬೋದು, ಅಥವಾ ಮತ್ತೆಲ್ಲಿ ಮಕ್ಕಳ ಸ್ಕೂಲ್ ಫೀಸ್ ತುಂಬೋದು ಇರ್ಬೋದು, ಹಿಂದೆ ಎಲ್ಲಾನು ಸರ್ವಿಸ್ ನಾವು ಸರ್ವಿಸ್ ತೊಗೊಂಡ ಅವ್ರಿಗೆ ಸರ್ವಿಸ್ ಕೊಡುವಂಥ ನಮ್ಮಲ್ಲಿ ಮೆಂಬರ್ಶಿಪ್ ಮಾಡ್ಕೊಳ್ಬೋದು. ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಐತೆ ಅವ್ರು ಫೋನ್ ಮ್ಯಾಗ ಕಳಿಸ್ತಿದ್ರೆ ಆ ಸರ್ವಿಸನ್ನು ಅವ್ರಿಗೆ ಮಣಿ ಮುಗಿಸುವಂಥ ವ್ಯವಸ್ಥೆ ಮಾಡೋದು, ಅದನ್ನು ಕೂಡ ಒಂದು ಹೊಸದಾಗಿ ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಮಲ್ಟಿಪರ್ಪಸ್ ಕೋಆಪರೇಟಿವ್ ಹಾಂ, ಈಗ ಅದರ ಬೇಸ್ ಐತಿ, ಅದನ್ನ ಜನರಿಗೆ ಹೆಚ್ಚು ಉಪಯೋಗ ಆಗ್ತದೆ. ಯಾಕಂದ್ರೆ ಸರ್ಕಾರಿ ಸಂಸ್ಥೆಯ ಮೂಲ ಉದ್ದೇಶ ಇಲ್ಲಿ ನಿರ್ದೇಶಕರಾಗಲಿ ಅಧ್ಯಕ್ಷ ಆಗಲಿ ಇಲ್ಲಿಂದೇನು ಫಾಯ್ದಾ